ನಮಸ್ತೆ ಸ್ನೇಹಿತರೆ. ನೋಡಿ, ಇವತ್ತು ನಮ್ಮ ಶೋಭಾ ಮುಕುಂದ್ ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಆಗಿ ಹಯಗ್ರೀವ ಮಾಡಿದ್ದಾರೆ ನೋಡಿ. ಹಯಗ್ರೀವ ಏನಪ್ಪಾ ಇಷ್ಟೊಂದು ಸುಂದರವಾದ ಹೆಸರು ಈ ಸಿಹಿಗೆ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಹೆಸರಿನ ಹಿಂದೆ ಒಂದು ದೊಡ್ಡ ಕತೆ ಇದೆ. ಅತ್ಯಂತ ಮಧುರವಾದಂತಹ ಸಿಹಿ ಇದು. ಇದನ್ನ ಒಂದು ಸಲ ಸೋಂದೆಯಲ್ಲಿ ವಾದಿರಾಜರು ದೇವರ ಒಂದು ಪ್ರೀತಿಯ ಭಯಕೆಯಿಂದ ದೇವರನ್ನ ಒಲಿಸಿಕೊಳ್ಳಲು ಪ್ರತಿನಿತ್ಯ ಪೂಜೆಯಲ್ಲಿ ಆವತ್ತಿನ ಪೂಜೆಗಾಗಿ ನೈವೇದ್ಯಕ್ಕಾಗಿ ತಾವೇ ಸಿದ್ಧ ಮಾಡಿಕೊಂಡು ಇಷ್ಟು ದೊಡ್ಡ ಅಯಗ್ರೀವ ಪಾತ್ರೆಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೀಗೆ ಮಠದಿಂದ ಕೃಷ್ಣನ ಪೂಜೆಗೆ ಹೊರಡ್ತಾರೆ. ಈ ಸಿಹಿಗೆ ಹೆಸರಿರಲಿಲ್ಲ. ಅವಾಗ ಹೊಸ ಸಿಹಿ, ದೇವರಿಗೆ ನಿತ್ಯ ಹೊಸ ಹೊಸ ರುಚಿಯ ಪರಿಚಯ ಮಾಡಿಸ್ಕೊಳ್ಳೋ ಉದ್ದೇಶ ಅದು. ಹೀಗಿರುವಾಗ ಅವತ್ತು ಆತನ ಮನಸ್ಸಲ್ಲಿ ಎಲ್ಲ ತನ್ನ ಸಹಪಾಠಿಯಾದ ಕನಕದಾಸನಿಗೆ ದರ್ಶನ ಕೊಟ್ಟೆ ದೇವ, ನನಗ್ಯಾಕೆ ಕೊಡುತ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತೆ. ತಲೆಯ ಮೇಲೆ ಸಿಹಿ ನೈವೇದ್ಯ, ಇದೇ ಭಾವ, ಇದೇ ಭಂಗಿ, ಒಳ್ಳೆಯ ಮೈಕಟ್ಟು. ಕನಕದಾಸರಿಗಿಂತ 28 ವರ್ಷ ದೊಡ್ಡವ ವಾದಿರಾಜರು ಸೋಂದೆ ಮಠದಲ್ಲಿ ಪೂಜೆಗೆ ಹೋಗ್ತಾ ಇದ್ದಾರೆ. ತಲೆ ಮೇಲಿದೆ, ತಲೆ ಹೀಗಂದ್ರು ಪ್ರಸಾದ ಬಿದ್ದೋಗುತ್ತೆ, ಹೀಗಂದ್ರು ಬಿದ್ದೋಗುತ್ತೆ. ಹೀಗಿರೋವಾಗ ಆ ದೇವ ಕೂಡ ಪ್ರತಿನಿತ್ಯ ಕನಸಲ್ಲಿ ದರ್ಶನದ ಬಗ್ಗೆ ಮಾತ್ರ ಮಾತಾಡುತ್ತಾ ಇರಲಿಲ್ಲ. ಆದ್ರೆ ಆವತ್ತಿನ ಆತನ ಪ್ರೀತಿಯನ್ನು ಕಂಡು ದೇವರಿಗೆ ದರ್ಶನ ಕೊಡಬೇಕೆಂಬ ಫೀಲಿಂಗ್ ಬರುತ್ತೆ ಅನ್ಸುತ್ತೆ. ಒಂದು ಬಿಳಿ ಕುದುರೆ, ಅತಿ ಸುಂದರವಾದ ಕುದುರೆ, ಕಾಡು ಕುದುರೆ ಓಡಿ ಬಂದು ಹಿಂದುಗಡೆಯಿಂದ ಹೀಗಿದ್ದ ವಾದಿರಾಜರ ಬೆನ್ನ ಮೇಲೆ ಎರಡು ಕಾಲಿಡುತ್ತೆ. ಎಗ್ರಿ ಎರಡು ಕಾಲಿಟ್ಟು ತಲೆಯ ಮೇಲಿಂದ ಇರುವ ಹಯಗ್ರೀವದ ಪಾತ್ರೆಯಲ್ಲಿ ಹಯಗ್ರೀವ ಸಿಹಿ ಇತ್ತಲ್ಲ, ಹೆಸರಿರಲಿಲ್ಲ ಅದಕ್ಕೆ, ಆ ಸಿಹಿಯನ್ನ ತಿನ್ನಲು ಶುರು ಮಾಡುತ್ತೆ. ವಾದಿರಾಜರು ಏನಿದು ಇಷ್ಟು ಭಾರ ಆಗ್ತದಿಲ್ಲ ಏನು ಅಂತ, ಹಿಂಗ್ ತಲೆ ಎತ್ತಿದ್ರೆ ಬಿದ್ದೋಗುತ್ತಲ್ಲ, ಹಾಗಾಗಿ ಹಿಂಗ್ ನೋಡ್ತಾರೆ ಹಿಂಗ್ ನೋಡ್ತಾರೆ. ಆ ಬಿಳಿ ಕುದುರೆಯ ಕಾಲು ಕಾಣುತ್ತೆ. ಅವಾಗ ಹೇಳ್ತಾರೆ ವಾದಿರಾಜರು, ಅಪ್ಪ ನಾ ಮಾಡಿದ ಪ್ರಸಾದನ ಸ್ವೀಕರಿಸಿದೆ, ದರ್ಶನ ಕೊಡು ಅಂದ್ರೆ ಬರೀ ಪಾದ ದರ್ಶನ ಕೊಟ್ಟೆ, ನಿನ್ನ ಚರಣ ದರ್ಶನ ಕೊಡು ಅಂತ ಕೇಳಿದ್ದಕ್ಕೆ ಚರಣ ದರ್ಶನ ಕೊಟ್ಟೆ, ಆದ್ರೆ ನಿನ್ನ ದರ್ಶನ ಮಾಡಕ್ಕಾಗ್ತಿಲ್ಲ, ಯಾಕಂತಲೇ ಎತ್ತಿದ್ರೆ ಆಗೋಯ್ತು ಬಿದ್ದೋಗುತ್ತಲ್ಲ. ಹಾಗೆ ವಾದಿರಾಜರ ಒಂದು ಭಕ್ತಿಪೂರ್ವಕ ಅನುಭವ ಆಗುತ್ತೆ. ಆ ಕಾರಣ ಹಯದ ರೂಪದಲ್ಲಿ ವಿಷ್ಣು ಬಂದು ಆ ಒಂದು ಕ್ರೀಮ್ ಅನ್ನ ಕೆನೆಯನ್ನ, ಕೆನೆ ಅಂದ್ರೆ ಏನು ಗೊತ್ತಾ, ಹಾಲಿನ ಪಾಕ. ಹಂಗೆ ಈ ಎಲ್ಲ ಸಿಹಿಗಳ ಪಾಕವನ್ನ ತಿಂದ ಕಾರಣ ಇದಕ್ಕೆ ಹಯಗ್ರೀವ ಅಂತ ಹೆಸರಿಟ್ರು. ಐಸ್ ಕ್ರೀಮ್ಗೆ ಹಿಮಗ್ರೀವ ಅಂತಾರೆ. ಒಳ್ಳೆಯ ಕ್ರೀಮ್ ಆದ್ದರಿಂದ ಅವನಿಗೆ ಸುಗ್ರೀವ ಅಂತ ಹೆಸರಿಟ್ಟಿದ್ದು ವಾಲಿ ಸುಗ್ರೀವರಲ್ಲಿ. ಗ್ರೀವ ಅನ್ನೋದು ಕ್ರೀಮ್ ಅಂತ ಅರ್ಥ. ಹೀಗೆ ಈ ಹಯಗ್ರೀವ ಇವತ್ತು ನಮ್ಗೆ ಸಿಕ್ತು. ಹೆಂಗಿದೆ ರುಚಿ ನೋಡೋಣ ರೀ. ನಮ್ಮ ತಿಯೋ ತಿಯೋ ಇದ್ರ ಬರ ಬರ ತಿಯೋ ತಿಯೋ ಬಾಯ್ ಬಮ್ಮ ತಿಯೋ ಬಾಯ್ ರುಚಿ ನೋಡಿ, ತುಂಬಾ ಬಿಸಿ ಬಿಸಿ ಇದೆ. ಅತಿ ಮಧುರವಾಗಿದೆ ಹಯಗ್ರೀವ, ಅತಿ ಮಧುರ. ನೋಡಿ ನೋಡಿ ದಿಯೋ ಇದರ ನಮ್ ದಿಯೋ ತಿಂತ ಇದ್ರಿ.
ನೋಡಿ ಚೆನ್ನಾಗಿದೀನಾ? ನೋಡಿ ಪ್ರಾಣಿಗಳಿಗಿಂತ ಬೇರೆ ಜಡ್ಜ್ ಇರೋಕ್ ಸಾಧ್ಯನಾ? ನೋಡಿ ಇದು ಬನ್ನಿ, ಇವಾಗ ಹಯಗ್ರೀವನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಶೋಭಾ ಮುಕುಂದ್, ಇದು ಕಡಲೆ ಬೇಳೆಯಿಂದ ಮಾಡುವ ಆಹಾರ ಪದಾರ್ಥ. ಕಡಲೆ ಬೇಳೆನ 2 ಕಪ್ ಕಡಲೆ ಬೇಳೆನ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ನಂತರ ಒಂದು 2 ರಿಂದ 3 ಕೂಗು ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರ್ ಅಲ್ಲಿ ಒಂದು ಸ್ವಲ್ಪ ತುಪ್ಪ ಮತ್ತೆ ಅರಿಶಿನ ಹಾಕಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಅದ ಬೆಂದ ಮೇಲೆ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಪಾತ್ರೆನಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡು ಅದರೊಳಗೆ ಈ ಬೆಂದಿರೋ ಬೇಳೆನ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಗಸಗಸೆ, ಕೊಬ್ಬರಿ, ಏಲಕ್ಕಿ ಮತ್ತೆ ಸ್ವಲ್ಪ ಹುರಿಗಡಲೆನ ಮಿಕ್ಸರ್ ಅಲ್ಲಿ ಹಾಕಿ ಪೌಡರ್ ಮಾಡಿ ಈ ಮಿಕ್ಸಿಗೆ ಹಾಕಿರೋ ಪದಾರ್ಥನ ಈ ಬೇಳೆಯಲ್ಲಿ ಬೇಳೆ ಮತ್ತೆ ಬೆಲ್ಲದ ಮಿಶ್ರಣಕ್ಕೆ ಬೆರೆಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ತುಪ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಅದರೊಳಗೆ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ನಿಮಗೆ ಈ ಟೇಸ್ಟ್ಫುಲ್ ಅಹೇಗ್ರೀವ ತಿನ್ನೋದಕ್ಕೆ ಸಿಗುತ್ತೆ. ಇನ್ನೊಂದು ವಿಚಾರ ಹೇಳ್ತೀನಿ. ಅಹೇಗ್ರೀವ ಅಂದ್ರೆ ವೈಷ್ಣವರಲ್ಲಿ ವಿದ್ಯಾಧಿಪತಿ ಅಂತ, ವೇದಗಳನ್ನ ಹುಟ್ಟಿಗೆ ಕಾರಣ ಆದ ದೇವರು ಅಂತ. ಹಯಗ್ರೀವ ಅಂದ್ರೆ ಕುದುರೆ ಮುಖದ ದೇವರು ಅಂತ. ಕುದುರೆ ಮುಖದಲ್ಲಿ ಬಂದು ದೇವರು, ಬಿಳಿ ಕುದುರೆ ಮುಖದಲ್ಲಿ ವಿಷ್ಣು, ವೇದಗಳ ಹುಟ್ಟಿಗೆ ಕಾರಣ ಆದ್ದರಿಂದ ವಿದ್ಯಾಧಿಪತಿ ಅಂತ. ಶಾಸ್ತ್ರರಲ್ಲಿ ಸರಸ್ವತಿ ವಿದ್ಯೆಯ ಅಧಿದೇವತೆ. ಇನ್ನು ಶೈವರಲ್ಲಿ ದಕ್ಷಿಣಾಮೂರ್ತಿ ಅಂತ ಕರೀತಾರೆ. ಹೀಗಿರುವಾಗ ನಮ್ಮ ಹಯಗ್ರೀವ ಕರ್ನಾಟಕದಲ್ಲಿ ಎಲ್ಲಿದರಳಿ? ಕುದುರೆಮುಖ, ಕುದುರೆಮುಖ ಮೌಂಟೇನ್ಸ್ ಹಯಗ್ರೀವ. ಯಾಕೆ ಹೇಳಿ ಕುದುರೆಮುಖನ ಹಯಗ್ರೀವ ಅಂತಾರೆ? ಯಾಕೆ ಹೇಳಿ ಕುದುರೆಮುಖ ಅಂತ ಹೆಸರು ಬಂತು? ಕುದುರೆನ ಹಾರ್ಸ್ ಪವರ್ ಅಂತ ಕರೀತಾರೆ, ಅತ್ಯಂತ ಶಕ್ತಿಶಾಲಿ ಅಂತ. ಕುದುರೆಮುಖ ಬೆಟ್ಟಗಳಲ್ಲಿ ಕಬ್ಬಿಣದ ಅದುರು ಇರೋದ್ರಿಂದ ಅತ್ಯಂತ ಶಕ್ತಿಶಾಲಿ ಬೆಟ್ಟಗಳು ಮತ್ತೆ ಕುದುರೆ ಮುಖದ ತರ ಕಾಣುತ್ತೆ ಅನ್ನೋ ಭಾವನೆಯಿಂದಾನು ಹೇಳ್ತಾರೆ. ಇವೆಲ್ಲ ನೋಡಿ ಅನುಸಂಧಾನಗಳು, ಹೆಸರಿನಿಂದ ಎಷ್ಟು ಪವರ್ ಇರುತ್ತೆ. ಧನ್ಯವಾದ ಅಹೋರಾತ್ರ.